ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿ ವಿ ವೀಕ್ಷಕರಿಗೆ ಅಕ್ಕನ ಬಳಗದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಇಂದು ನಾವು ಬಸವೇಶ್ವರ ನಗರದ ದಾರಿಣಿ ಮಹಿಳಾ ಸಂಘದಲ್ಲಿ ಇದ್ದೇವೆ. ದಾರಿಣಿ ಮಹಿಳಾ ಸಂಘವು ಹಲವಾರು ಕಾರ್ಯಕ್ರಮಗಳನ್ನು ಅವಲಂಬಿಸಿಕೊಂಡಿದೆ ಹಾಗೂ ಕಾರ್ಯಚಟುವಟಿಕೆಗಳನ್ನು ಸಹ ಮಾಡುತ್ತಾ ಬಂದಿದೆ. ಇಂದು ನಾವು ಆ ಕಾರ್ಯಕ್ರಮದ ಬಗ್ಗೆ, ಅವರ ಚಟುವಟಿಕೆಗಳ ಬಗ್ಗೆ ಅವರನ್ನೇ ಮಾತಾಡಿಸೋಣ. ಬನ್ನಿ ಅಕ್ಕ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ತಮ್ಮ ಹೆಸರು? ಇಂದಿರಾ ಜಯರಾಮ್. ತಾವು ಇಲ್ಲಿ ಎಷ್ಟು ವರ್ಷದಿಂದ ಈ ದಾರಿಣಿ ಮಹಿಳಾ ಸಂಘದಲ್ಲಿದ್ದೀರಾ? ನಾನು 38 ವರ್ಷ ಆಯಿತು ಈ ಸಂಘ ಸ್ಟಾರ್ಟ್ ಆಗಿ. 39 ವರ್ಷ ಆಯಿತು ಆಗಲಿಂದ ಇದ್ದೀವಿ. ಮತ್ತು ನಮ್ಮ ವೆಂಕಟ ಸುಬ್ಬಮ್ಮ ಅಂಥೇಳಿ ಫೌಂಡರ್ ಮೆಂಬರು, ಅವರು ಇದನ್ನು ಮೊಟ್ಟ ಮೊದಲಿಗೆ ಶುರು ಮಾಡಿದ್ದು. 3 ಜನ ಸದಸ್ಯರಿಂದ ಶುರುವಾಗಿ ಈಗ 250 ಮೆಂಬರ್ಸ್ ಇದ್ದೀವಿ. ನಿಮ್ಮ ಈ ಸಂಘದಲ್ಲಿ ನಿಮ್ಮ ಕಾರ್ಯಚಟುವಟಿಕೆಗಳು ಹೇಗೆ ನಡೀತಾ ಇದೆ ಮೇಡಮ್? ನಾವು ಜಾಸ್ತಿ ಒಂದು ಕಾರ್ಯಚಟುವಟಿಕೆ ಅಂದರೆ ಸೋಷಿಯಲ್ ವರ್ಕೆ ಜಾಸ್ತಿ ನಮ್ಮದು. ಅದರೊಟ್ಟಿಗೆ ನಮ್ಮ ಸಮಾಜದಲ್ಲಿ ಆಟ ಜೊತೆಗೆ ಕಲೆ, ಡ್ರಾಮಾ, ಡ್ಯಾನ್ಸ್ ಇದರಲ್ಲೆಲ್ಲ ಪರಿಣಿತರು ಇದ್ದಾರೆ. ಮತ್ತು ರೈಟರ್ ಕೂಡ ಇದ್ದಾರೆ, ಸಾಹಿತಿಗಳು ಕೂಡ ಇದ್ದಾರೆ ನಮ್ಮ ಸಂಘದಲ್ಲಿ. ಹಾಗಾಗಿ ಇದ್ರ ಬಗ್ಗೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅವರಿಗೆ ಕಾಂಪಿಟೇಷನ್ಸ್ ಎಲ್ಲ ನಡೆಸಿ ಹೊರಗಡೆ ಮಕ್ಕಳನ್ನ ಕರೆದು ಕಾಂಪಿಟೇಷನ್ಸ್ ಹಾಕ್ತೀವಿ. ಬ್ಲಡ್ ಡೊನೇಷನ್ಸ್ ಕ್ಯಾಂಪು, ಮೆಡಿಕಲ್ ಕ್ಯಾಂಪು ಇದೆಲ್ಲ ಮಾಡ್ತಾ ಇರ್ತೀವಿ ಪ್ರತಿ ವರ್ಷ. ಹಾಗಿದ್ರೆ ಸಮಾಜ ಸೇವೆಯಲ್ಲಿ ಮುಂದುಂಚಿಣಿಯಲ್ದಿದ್ದೀರಾ ಅಂತ ಅರ್ಥ ಆಯಿತು. ಹೌದು, ಮೊಟ್ಟ ಮೊದಲನೇದಾಗಿ ಇಡೀ ಉತ್ತರಾಳಿಯ ಆ ಕಡೆ ಪ್ರದೇಶಕ್ಕೆ, ಎಂ ಪಿ ಕಾನ್ಸ್ಟಿಟ್ಯೂನ್ಸಿಗೆ ಇದೇ ಮೊದಲನೇ ಸಮಾಜ ಆಗಿದ್ದು. ಹಾಗಾದರೆ ನಮ್ಮ ಈ ಕಾರ್ಯಕ್ರಮದಲ್ಲಿ ನೀವು ಯಾವ ರೀತಿ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೀರಾ? ನಿಮ್ಮ ಏನು ಒಂದು ಪ್ರೋಗ್ರಾಮ್ ನಮಗೀಗ ಕೊಡ್ತೀರಾ? ನಮ್ಮ ಸಮಾಜದಿಂದ ಸುಮಾರು ಜನ ವಚನಗಳು ಹೇಳ್ತಾರೆ. ಅದರಲ್ಲೂ ಇವಾಗ ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ರಾಧಾ ಮಲ್ಯ ಅವರು, ಮಾಜಿ ಕಾರ್ಯದರ್ಶಿ ಹಾಗೂ ಈಗ ಸಹ ಕಾರ್ಯದರ್ಶಿ ಲತಾ, ಎಸ್ ಎನ್ ಭಾಗ್ಯ ಉನಿಚನ್ನ, ಇವರ ನಾವೊಂದು ವಚನ ಹೇಳಬೇಕು ಅಂತ ಇದ್ದೀವಿ. ಈಗ ದಾರಿಣಿ ಮಹಿಳಾ ಸಂಘದಿಂದ ಒಂದು ವಚನ ಗಾಯನ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲೆಯ ಬಡವನು. ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲೆಯ ಬಡವನು. ಉಳ್ಳವರು ಶಿವಾಲಯವ ಮಾಡುವರು, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಗಳಸವೆಯ. ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಗಳಸವೆಯ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲೆಯ ಕೂಡಲ ಸಂಗಮ ದೇವ ಕೇಳೆಯ. ಕೂಡಲ ಸಂಗಮ ದೇವ ಕೇಳೆಯ. ಕೂಡಲ ಸಂಗಮ ದೇವ ಕೇಳೆಯ. ಸ್ಥಾವರ ಕಳೆ ಉಂಟು ಜಂಗಮ ಕಳೆ ಬೆಲ್ಲ. ಸ್ಥಾವರ ಕಳೆ ಉಂಟು ಜಂಗಮ ಕಳೆ ಬೆಲ್ಲ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲೆಯ ಬಡವನು. ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲೆಯ. ವೀಕ್ಷಕರೇ, ದಾರಿಣಿ ಮಹಿಳಾ ಸಂಘದಿಂದ ವಚನ ಗಾಯನವನ್ನು ಕೇಳಿದಿರಲ್ವೇ, ಬನ್ನಿ ಅವರ ಪರಿಚಯ ಮಾಡಿಸ್ಕೊಳ್ಳೋಣ. ತೋರಿ ನಿಮ್ಮ ಹೆಸರು. ನಾನು ದಾರಿಣಿ ಮಹಿಳಾ ಸಂಘದ ಸೆಕ್ರೆಟರಿ ಇಂದಿರಾ ಜೈರಾಮ್. ನಾನು ಮಾಜಿ ಕಾರ್ಯದರ್ಶಿನಿ ರಾಧಾ ಮಲ್ಯ. ನಾನು ಜಾಯಿಂಟ್ ಸೆಕ್ರೆಟರಿ ಲತಾ. ಭಾಗ್ಯ. ವೀಕ್ಷಕರೇ, ಬನ್ನಿ ಇನ್ನು ಮುಂದಿನ ಕಾರ್ಯಕ್ರಮ ಯಾರು ನಡೆಸ್ಕೊಡ್ತಾರೆ ಅಂತ ನೋಡೋಣ.
ವೀಕ್ಷಕರೇ, ಧಾರಣಿ ಮಹಿಳಾ ಸಂಘದ ಇತರೆ ಸದಸ್ಯರನ್ನು ಮಾತನಾಡಿಸೋಣ ಬನ್ನಿ. ಕೌರೆ, ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ತಮ್ಮ ಹೆಸರು? ವಿಜಯ ಗುರುರಾಜ ಅಂತ. ನೀವು ಎಷ್ಟು ವರ್ಷದಿಂದ ಈ ಧಾರಣಿ ಮಹಿಳಾ ಸಂಘದಲ್ಲಿದ್ದೀರಾ? ಸುಮಾರು 8 ವರ್ಷದಿಂದ ಇದ್ದೇನೆ. ಇಲ್ಲಿನ ಕಾರ್ಯಚಟುವಟಿಕೆಗಳೇನು? ಬಹಳ ಚೆನ್ನಾಗಿದೆ. ಮಹಿಳೆಯರಿಗೆ ಕಾಲ ಕಳೆಯೋದಕ್ಕೆ ಬಹಳ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ ಇಲ್ಲಿ. ಅದರಿಂದ ನಮಗೆ ಬಹಳ ಮನೋರಂಜನೆ ಸಿಗ್ತಾ ಇದೆ. ಹಾಗಾದರೆ ನೀವು ಇವಾಗ ಏನು ನಡೆಸ್ಕೊಡ್ತೀರಾ? ನಾನು ಇವಾಗ ಸದ್ಯದಲ್ಲಿ ಲೇಖಕಿ, ಕನ್ನಡ ಲೇಖಕಿ. ಕತೆ ಕವನಗಳನ್ನ ಬರೀತೇನೆ, ವಿಚಾರ ಸಂಕಿರಣಗಳನ್ನು ಬರೀತೇನೆ ಪೇಪರ್ಗೆ, ಮತ್ತು ಈಗ ಕವಿಗೋಷ್ಠಿಗಳಲ್ಲಿ ಹೆಚ್ಚಾಗಿ ಭಾಗವಹಿಸ್ತಾ ಇದ್ದೇನೆ. ಈಗ ನೀವು ಏನು ಪ್ರಸ್ತುತಪಡಿಸ್ತೀರಾ? ಈಗ ಬಸವೇಶ್ವರರ ಒಂದು ವಚನವನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ. ದಯೆ ಇಲ್ಲದ ಧರ್ಮ ಆವುದಯ್ಯ, ದಯವೇ ಧರ್ಮದ ಮೂಲವಯ್ಯ, ದಯವೇ ಧರ್ಮದ ಮೂಲವಯ್ಯ. ತನು ಕರಗದವರಲ್ಲಿ ಪುಷ್ಪವನೊಲ್ಲೆಯ್ಯ ನೀನು, ಮನ ಕರಗದವರಲ್ಲಿ ಗಂಧಾಕ್ಷತೆಯನೊಲ್ಲಯ್ಯ ನೀನು. ತನು ಕರಗದವರಲ್ಲಿ ಪುಷ್ಪವನೊಲ್ಲೆಯ್ಯ ನೀನು, ಅರಿವು ಕಣ್ತೆರೆಯದವರಲ್ಲಿ ಆರತಿಯನೊಲ್ಲಯ್ಯ ನೀನು, ಅರಿವು ಕಣ್ತೆರೆಯದವರಲ್ಲಿ ಆರತಿಯನೊಲ್ಲಯ್ಯ ನೀನು. ಭಾವಶುದ್ಧವಿಲ್ಲದವರಲ್ಲಿ ಧೂಪವನೊಲ್ಲಯ್ಯ ನೀನು, ಭಾವಶುದ್ಧವಿಲ್ಲದವರಲ್ಲಿ ಧೂಪವನೊಲ್ಲಯ್ಯ ನೀನು. ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನೊಲ್ಲಯ್ಯ ನೀನು, ಹೃದಯ ಕಮಲವಿಲ್ಲದವರಲ್ಲಿ ಇರಲೊಲ್ಲಯ್ಯ ನೀನು. ತನು ಕರಗದವರಲ್ಲಿ ಪುಷ್ಪವನೊಲ್ಲೆಯ್ಯ ನೀನು, ಮನ ಕರಗದವರಲ್ಲಿ ಗಂಧಾಕ್ಷತೆಯನೊಲ್ಲಯ್ಯ ನೀನು. ಎನ್ನಲ್ಲಿ ಏನುಂಟೆಂದು ಕರಸ್ಥಳದಲ್ಲಿ ಇಂಬುಗೊಂಡೆ ಹೇಳ ಚೆನ್ನ ಮಲ್ಲಿಕಾರ್ಜುನ, ಹೇಳ ಚೆನ್ನ ಮಲ್ಲಿಕಾರ್ಜುನ. ಧನ್ಯವಾದಗಳು ಅಕ್ಕವರೇ. ಅಕ್ಕವರೇ, ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ತಮ್ಮ ಹೆಸರು? ನನ್ನ ಹೆಸರು ಅಲಕಾ ಮಧುಕರ್ ಅಂತ. ತಾವು ಎಷ್ಟು ವರ್ಷದಿಂದ ಇದ್ದಾರೆ ನಿಮ್ಮ ಮಹಿಳಾ? ನಾನು ಒಂದು 27 ವರ್ಷದಿಂದ ಮೆಂಬರ್ ಆಗಿದ್ದೇನೆ ಇಲ್ಲಿ. ಈಗ ತಾವು ಏನು ಪ್ರಸ್ತುತಪಡಿಸ್ತೀರಾ? ನಾನು ಒಂದು ವಚನವನ್ನು ಹೇಳ್ತೇನೆ. ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ, ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ, ಅಕ್ಕಿ ಅಡಕಿ ತೆಂಗಿನಕಾಯಿ, ಅಕ್ಕಿ ಅಡಕಿ ತೆಂಗಿನಕಾಯಿ, ಕಂಡೇನವ್ವ ಕಂಡೇನವ್ವ. ಅಕ್ಕ ಕೇಳವ್ವ ನಾನಂದ ಕನಸ ಕಂಡೆ, ಅಕ್ಕ ಕೇಳವ್ವ ನಾನಂದ ಕನಸ ಕಂಡೆ, ಚಿಕ್ಕ ಚಿಕ್ಕ ಜಡೆಗಳ ಸುಲಿಪುಲ್ಲ ಗೊರವನು, ಚಿಕ್ಕ ಚಿಕ್ಕ ಜಡೆಗಳ ಸುಲಿಪುಲ್ಲ ಗೊರವನು, ಭಿಕ್ಷುಕ್ಕೆ ತಂದದು ಕಂಡೇನವ್ವ ಕಂಡೇನವ್ವ. ಅಕ್ಕ ಕೇಳವ್ವ ನಾನಂದ ಕನಸ ಕಂಡೆ, ಅಕ್ಕ ಕೇಳವ್ವ ನಾನಂದ ಕನಸ ಕಂಡೆ, ಮಿಕ್ಕಿ ಮೀರಿ ಹೂವನ ಆ
ಕಿಮಿಕಿ ಮೀರಿ ಹೂವನ ಬೆಂಬತಿ ಕೈ ಪಿಡಿದೆನು, ಬೆಂಬತಿ ಕೈ ಪಿಡಿದೆನು ಚೆನ್ನ ಮಲ್ಲಿಕಾರ್ಜುನನ, ಚೆನ್ನ ಮಲ್ಲಿಕಾರ್ಜುನನ ಕಂಡು ಕಣ್ತೆರೆದೆ ನವ್ವ. ಅಕ್ಕ ಕೇಳವ್ವ ನಾನಂದ ಕನಸ ಕಂಡೆ, ಅಕ್ಕ ಕೇಳವ್ವ ನಾನಂದ ಕನಸ ಕಂಡೆ, ನಾನಂದ ಕನಸ ಕಂಡೆ. ಥ್ಯಾಂಕ್ ಯು. ಅಕ್ಕವ್ರೆ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ತಮ್ಮ ಹೆಸರು? ಸುಧಾ ಪಾಟೀಲ್ ಅಂತ. ತಾವು ಈ ಮಹಿಳಾ ದಾರಿಣಿ ಮಹಿಳಾ ಸಮಾಜದಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ? 8 ವರ್ಷದಿಂದ ಇದ್ದೀನಿ. ನಿಮ್ಮ ಕಾರ್ಯಚಟುವಟಿಕೆಗಳೇನು? ಇಲ್ಲಿ ಎಂಟರ್ಟೈನ್ಮೆಂಟ್ ಇರುತ್ತೆ, ಅನೇಕ ಕಾರ್ಯಕ್ರಮಗಳಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಪ್ರೋತ್ಸಾಹ ಇದೆ, ಅದರಿಂದ ನಾನು ಸದಾ ಬರ್ತೀನಿ. ಈಗ ನೀವು ಏನು ಹೇಳ್ತಿದ್ದೀರಾ? ನಾನೊಂದು ಹಾಡು ಹೇಳ್ತೀನಿ. ಖಂಡಿತ. ಶಿವಚಿಂತೆ ಶಿವಜ್ಞಾನ ಇಲ್ಲದ ಮನುಜರು, ಸಗಣಕ್ಕೆ ಸಾಸಿರ ಹುಳವುಟ್ಟವೇ ದೇವಾ. ಶಿವಚಿಂತೆ ಶಿವಜ್ಞಾನ ಇಲ್ಲದ ಮನುಜರು, ಸಗಣಕ್ಕೆ ಸಾಸಿರ ಹುಳವುಟ್ಟವೇ ದೇವಾ. ಕಾಡು ಮೃಗವೊಂದಾಗಿ ಇರಲಾರವೇ ದೇವಾ, ಉರ ಮೃಗವೊಂದಾಗಿ ಇರಲಾರವೇ ದೇವ. ಕೂಡಲ ಸಂಗನ ಶರಣರಿಲ್ಲದ ಊರು, ಕೂಡಲ ಸಂಗನ ಶರಣರಿಲ್ಲದ ಊರು, ದೇಶಾವನವಾಸ ನರವಿಂದ್ಯ ಕಾಣ. ಶಿವಚಿಂತೆ ಶಿವಜ್ಞಾನ ಇಲ್ಲದ ಮನುಜರು, ಸಗಣಕ್ಕೆ ಸಾಸಿರ ಹುಳವುಟ್ಟವೇ ದೇವಾ, ಹುಳವುಟ್ಟವೇ ದೇವಾ. ಅಕ್ಕವ್ರೆ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ತಮ್ಮ ಹೆಸರು? ವಸುಧಾ ಅಂತ. ನೀವು ಇಲ್ಲಿ 10 ವರ್ಷದಿಂದ ದಾರಿಣಿ ಮಹಿಳಾ ಸಂಘದಲ್ಲಿದ್ದೀರಾ? ನಾನು ಇಲ್ಲಿ 10 ವರ್ಷದಿಂದ ಇದ್ದೀನಿ. ಈಗ ನೀವು ಏನು ಹೇಳ್ತಾ ಇದ್ದೀರಾ? ಈಗ ಒಂದು ಹಾಡು ಹೇಳ್ತಾ ಇದ್ದೀನಿ. ಖಂಡಿತ. ನೀಡು ಶಿವ ನೀಡದಿರು ಶಿವ, ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ, ಬಾಗುವುದು ನನ್ನ ಕಾಯ. ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ. ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ, ಬಾಗುವುದು ನನ್ನ ಕಾಯ. ಸಿಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಳೆಲ್ಲ ಬಡಿಬಾರವೇಕೆ, ಸಿಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಳೆಲ್ಲ ಬಡಿಬಾರವೇಕೆ. ನೀನಿತ್ತ ಕಾಯ, ನೀನಿತ್ತ ಕಾಯ, ನಿನ ಕೈಲೆ ಮಾಯ, ಆಗುವುದು ಹೋಗುವುದು ನಾ ಕಾಣೆನೆ. ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ, ಬಾಗುವುದು ನನ್ನ ಕಾಯ. ಮಾಳಿಗೆಯೇ ಕೊಟ್ಟರು ಮರದಡಿಯೇ ಇಟ್ಟರು, ನಾನಂತೂ ನೀನೆನ್ನಲಾರೆ. ಮಾಳಿಗೆಯೇ ಕೊಟ್ಟರು ಮರದಡಿಯೇ ಇಟ್ಟರು, ನಾನಂತೂ ನೀನೆನ್ನಲಾರೆ. ಸಾರಂಗ ಮನಕ್ಕೆ, ಸಾರಂಗ ಮನಕ್ಕೆ ನೂರಾರು ಬಯಕೆ, ಉಂಡಿದ್ದು ಬಯಸೋದು ನಾ ಕಾಣೆನೆ. ನೀಡು ಶಿವ ನೀಡದಿರು ಶಿವ, ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ. ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ,
ಬಾಗುವುದು ನನ್ನ ಕಾಯ, ಬಾಗುವುದು ನನ್ನ ಕಾಯ. ಅಕ್ಕವ್ರೆ, ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ತಮ್ಮ ಹೆಸರು? ಶೋಭಾ ಬುಲ್ಬುಲೆ. ನೀವು ಎಷ್ಟು ವರ್ಷದಿಂದ ಈ ದಾರಿಣಿ ಮಹಿಳಾ ಸಂಘದಲ್ಲಿ ಇದ್ದೀರಾ? 4-5 ವರ್ಷ ಆಯಿತು. ನಿಮ್ಮ ಹವ್ಯಾಸಗಳೇನು? ನಂದು ಹಾಡು ಮತ್ತು ವೀಣೆ ನುಡಿಸ್ತೀನಿ, ನನ್ನ ಹಾಬಿ ಅದು. ಎರಡು. ಈಗ ನೀವು ವಚನ ಹೇಳ್ತೀನಿ. ಖಂಡಿತ. ಕಳಬೇಡ ಕೊಲಬೇಡ, ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಕಳಬೇಡ ಕೊಲಬೇಡ, ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಕಳಬೇಡ ಕೊಲಬೇಡ, ತನ್ನ ಬಣ್ಣಿಸಬೇಡ, ಇದೀರ ಅಳಿಯಲು ಬೇಡ. ತನ್ನ ಬಣ್ಣಿಸಬೇಡ, ಇದೀರ ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಶಿಕ್ಷಕರೇ. ದಾರಿಣಿ ಮಹಿಳಾ ಸಂಘದ ಸದಸ್ಯರ ಪರಿಚಯವನ್ನು ಮಾಡಿಕೊಳ್ಳೋಣ. ಎಲ್ಲರಿಗೂ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ತಮ್ಮ ಹೆಸರು? ನಂದಾ ರವಿಕುಮಾರ್. ಭಾಗ್ಯ ಮುನಿಚೆನ್ನ. ಸೌಭಾಗ್ಯ ಲಕ್ಷ್ಮೀನಾರಾಯಣ್. ಸುವರ್ಣ ಬಸವರಾಜ್. ಸುಮಿತ್ರ ಭಗವಾನ್. ರಾಧಾಮಲ್ಯ. ವಸುಧಾ ಭಟ್. ಶಾಂತಾ ನಟರಾಜ್. ಸುಧಾ ಪಾಟೀಲ್. ಜ್ಯೋತಿ ವಿಶ್ವನಾಥ್. ಇಂದಿರಾ ಜೈರಾಮ್. ವಿಜಯ ಗುರುರಾಜ. ಲತಾ. ನಮ್ಮ ದಾರಿಣಿ ಮಹಿಳಾ ಸಂಘದ ಮಹಿಳಾ ಮಣಿಗಳು ಈಗ ಒಂದು ಸಮೂಹ ವಚನ ಗಾಯನವನ್ನು ಪ್ರಸ್ತುತಪಡಿಸಿದ್ದಾರೆ, ಬನ್ನಿ ನೋಡೋಣ. ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತೆ ತುಂಬಿ. ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತೆ ತುಂಬಿ. ಮನದಲ್ಲಿ ನಿಮ್ಮ ನೆನಹು ತುಂಬಿ, ಕಿವಿಯಲ್ಲಿ ನಿಮ್ಮ ಕಿರುತೆ ತುಂಬಿ. ಮನದಲ್ಲಿ ನಿಮ್ಮ ನೆನಹು ತುಂಬಿ, ಕಿವಿಯಲ್ಲಿ ತುಂಬಿ. ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತೆ ತುಂಬಿ.
ಸಂಗಮ ದೇವ ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದೊಳ ಗಾನು ತುಂಬಿ ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದೊಳ ಗಾನು ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ವೀಕ್ಷಕರೇ ಇವರೆಲ್ಲರ ಪರಿಚಯ ಆಯ್ತಲ್ವ ಇವಾಗ ನಿಮಗೆ ಈಗ ನಾನು ಯಾರು ನನ್ನ ಪರಿಚಯನೇ ಆಗಲಿಲ್ಲ ಅಲ್ಲ ನಿಮಗೆ ನನ್ನ ಹೆಸರು ಚೂಡಾಮಣಿ ವಿಜಯ್ ಅಂತೇಳಿ ನಾನು ಈ ಧಾರಿಣಿ ಮಹಿಳಾ ಸಂಘದಲ್ಲಿ ಸುಮಾರು 5 ವರ್ಷಗಳಿಂದ ಸತತವಾಗಿ ಪಾಲ್ಗೊಳ್ತಾ ಇದ್ದೇನೆ ಹಲವಾರು ಕಾರ್ಯಕ್ರಮಗಳಲ್ಲೂ ನಾನು ಭಾಗವಹಿಸ್ತಾ ಇದ್ದೇನೆ ನನ್ನ ಮುಖ್ಯ ಧ್ಯೇಯೋದ್ದೇಶ ಏನಂತಂದರೆ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಬೇಕು ಮಹಿಳೆಯರಿಗಾಗಿ ಅನೇಕ ರೀತಿಯ ತೊಡಕು ತೊಡರುಗಳನ್ನು ಅವರಿಗೆ ಏನಿದೆಯೋ ಅದನ್ನು ನಿವಾರಿಸಬೇಕು ಅನ್ನೋದೇ ನನ್ನ ಉದ್ದೇಶವಾಗಿದೆ ನಮ್ಮ ಧಾರಿಣಿ ಮಹಿಳಾ ಸಂಘದಲ್ಲಿ ನಾನು 5 ವರ್ಷಗಳಿಂದ ಸತತವಾಗಿ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಂಡಿದ್ದೇನೆ ಮತ್ತು ನಮ್ಮ ಈ ಧಾರಿಣಿ ಮಹಿಳಾ ಸಂಘದಲ್ಲಿ ಏನಂದರೆ ಎಲ್ಲ ಮಹಿಳೆಯರಿಗೆ ತಾವು ತಮ್ಮ ಕೈಲಾದಷ್ಟು ಮಟ್ಟಿಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ ಬ್ಲಡ್ ಕ್ಯಾಂಪು ಉಚಿತ ತಪಾಸಣಾ ಶಿಬಿರಗಳನ್ನ ಏರ್ಪಡಿಸೋದು ಮತ್ತು ಅನಾಥಾಶ್ರಮಗಳಿಗೆ ಹೋಗಿ ಸಹಾಯ ಮಾಡೋದು ಇಂಥ ಕಾರ್ಯಕ್ರಮಗಳನ್ನು ಸಾಕಷ್ಟು ಮಾಡ್ತಾ ಇದ್ದೀವಿ ನಮ್ಮ ಧಾರಿಣಿ ಮಹಿಳಾ ಸಮಾಜ ಇನ್ನೂ ಎತ್ತರಕ್ಕೆ ಇನ್ನೂ ಸಾಕಷ್ಟು ಮಟ್ಟಿಗೆ ಬೆಳೀಲಿ ಅನ್ನೋದೇ ನಮ್ಮೆಲ್ಲರ ಉದ್ದೇಶ ವೀಕ್ಷಕರೇ ಈ ಅಕ್ಕನ ಬಳಗ ಕಾರ್ಯಕ್ರಮವು ಎಲ್ಲರಿಗೂ ಇಷ್ಟವಾಗಿದೆ ಎಂದು ಭಾವಿಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಧಾರಿಣಿ ಮಹಿಳಾ ಸಂಘದ ಪರವಾಗಿ ಶ್ರೀ ಬಸವ ಟಿವಿಯವರಿಗೆ ತುಂಬು ಹೃದಯದ ಧನ್ಯವಾದಗಳು ಎಲ್ಲರಿಗೂ ಶರಣು ಶರಣಾರ್ಥಿ